ನಡಿಮನ ಮುಕ್ತಿ ನಾಗನ ಕ್ಷೇತ್ರಕ್ಕೆ ಮಾಡಿದ ಪಾಪವ ತೊಳೆಯಲು ಬೇಗ. ಓಂ ಶ್ರೀ ಮುಕ್ತಿನಾಗಾಯ ನಮಃ. 2019 ಇಸವಿಯ ಬ್ರಹ್ಮರಥೋತ್ಸವ ಎಲ್ಲಿ ಮುಕ್ತಿನಾಗ ಕ್ಷೇತ್ರದಲ್ಲಿ ಎಲ್ಲರೂ ಯೋಚನೆ ಮಾಡ್ತಾ ಇದ್ರಿ ಅಲ್ವಾ, ಯಾವಾಗ ಬರುತ್ತೆ ಅಂತ ಹೇಳಿ. ಜೂನ್ ತಿಂಗಳ 11ನೇ ತಾರೀಕಿನಿಂದ ಪ್ರಾರಂಭವಾಗುವ ಈ ಒಂದು ಕಾರ್ಯಕ್ರಮ 10 ದಿವಸಗಳ ಕಾಲ ನಡೀತಕ್ಕಂಥದ್ದು. 18ನೇ ತಾರೀಕುವರೆಗೆ ನಿರಂತರವಾಗಿ ನಡೆಯತಕ್ಕಂತಹ ಪ್ರತಿನಿತ್ಯದ ಹೋಮ ಕಾರ್ಯಗಳು ಇರುತ್ತೆ, ಅದರ ಜೊತೆಗೆ ವಿಶೇಷ ಕಾರ್ಯಕ್ರಮಗಳು ಇರುತ್ತೆ. ಆ ವಿಶೇಷ ಕಾರ್ಯಕ್ರಮದ ವಿವರವನ್ನು ತಿಳ್ಕೊಳ್ಳೋಣ. 14ನೇ ತಾರೀಕು ಜೂನ್ 2019 ಕಲ್ಯಾಣೋತ್ಸವ ಇರುತ್ತೆ. ಬೆಳಿಗ್ಗೆ 9:30 ಗಂಟೆಗೆ ಮುಕ್ತಿನಾಗ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಕಲ್ಯಾಣೋತ್ಸವ ಇರುತ್ತೆ. ಅದಕ್ಕೆ ಎಲ್ಲರೂ ಬನ್ನಿ. ಎಲ್ಲ ರೀತಿಯ ಮಂಗಳ ಕಾರ್ಯಗಳು ಮನೆಯಲ್ಲಿ ನಡಿಬೇಕು ಅಂತಂದರೆ ಈ ಒಂದು ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಬೇಕು. ಮತ್ತು 15ನೇ ತಾರೀಕು ಜೂನ್ 2019 ರಥೋತ್ಸವ ಇರುತ್ತೆ. ರಥಸ್ಥ ಸ್ಕಂದಂ ದೃಷ್ಟ್ವ ಪುನರ್ಜನ್ಮನ ವಿದ್ಯತೆ, ಅಂದರೆ ರಥದಲ್ಲಿ ಕುಳಿತಿರ್ತಕ್ಕಂತಹ ಈ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾತ್ರದಿಂದಲೇ ಅನೇಕ ರೀತಿಯ ಸಂಕಷ್ಟಗಳನ್ನು ಹೋಗಲಾಡಿಸ್ಕೊಳ್ಳಬಹುದಾಗಿದೆ. ಅಷ್ಟೇ ಅಲ್ಲ, ನೀವು ಈ ಕ್ಷೇತ್ರಕ್ಕೆ ಬಂದು ರಥೋತ್ಸವದಲ್ಲಿ ಭಾಗಿಯಾಗುವಾಗ ನಾವು ಹೇಳುವ ಈ ಒಂದು ಸಣ್ಣ ಕೆಲಸವನ್ನು ಮಾಡಿದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪೂರ್ಣವಾದ ಪರಿಹಾರ ಸಿಗ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂಥವ್ರಿಗೆ ಆರೋಗ್ಯ ಭಾಗ್ಯ ಸಿಕ್ಕುವಂಥದ್ದು, ನಾನಾ ರೀತಿಯ ಸಂಕಷ್ಟಗಳಿಂದ ದೂರ ಆಗೋದಕ್ಕೆ ಇದೊಂದು ಉತ್ತಮ ಅವಕಾಶ. ಎಲ್ಲರೂ ಬನ್ನಿ, ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬನ್ನಿ, ರಥೋತ್ಸವದಲ್ಲಿ ಭಾಗಿಯಾಗಿ ಅದರಿಂದ ಆಗ್ತಕ್ಕಂತಹ ಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಳಿ. ಇನ್ನು 16ನೇ ತಾರೀಕು ಜೂನ್ 2019 ಅವತ್ತು ಮಹಾಕಾಳ ಸರ್ಪಯಾಗ. ಇದು ಬಹಳ ವಿಶೇಷ. ನಾವು ಯಾವಾಗಲೂ ಕೂಡ ಕಾಳಸರ್ಪ ಶಾಂತಿ ಹೋಮವನ್ನು ಮಾಡ್ತಿರ್ತೀವಿ, ಆದರೂ ಕೂಡ ಈ ರಥೋತ್ಸವದಲ್ಲಿ ನಡೀತಕ್ಕಂತಹ ಈ ಕಾಳಸರ್ಪ ಯಾಗದಲ್ಲಿ ಭಾಗವಹಿಸಿ ಅದು ಎಂತಹ ಕ್ರೂರವಾದಂತಹ ಸರ್ಪದೋಷ ಇದ್ದರೂ ಕೂಡ ಸುಲಭವಾಗಿ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಅದೇ ದಿವಸ 11:00 ಗಂಟೆಗೆ ವಿದ್ವಾನ್ ಶ್ರೀ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರಿಂದ ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಕೂಡ ಇರುತ್ತೆ. ಅದು ಬಹಳ ವಿಶೇಷವಾದದ್ದು. ಎಲ್ಲ ಭಕ್ತರ ಮನಸ್ಸನ್ನು ಗೆದ್ದಂತಹ ಗುರುಗಳ ಒಂದು ಪುತ್ಥಳಿಯನ್ನು ನೋಡುವಂತಹ ಸುವರ್ಣ ಅವಕಾಶ. ಹಾಗಾಗಿ ಖಂಡಿತ ಎಲ್ಲರೂ ಬನ್ನಿ. ಸೋಮವಾರದ ದಿವಸ, ಸೋಮವಾರ 17 ಜೂನ್ 2019 ರುದ್ರಹೋಮ ಇರುತ್ತೆ, ವಸಂತೋತ್ಸವ ಇರುತ್ತೆ, ಶಯನೋತ್ಸವ ಇರುತ್ತೆ. 18ನೇ ತಾರೀಕು ಮಂಗಳವಾರವಾಗಿದೆ. ಅವತ್ತು ಸ್ವಾಮಿಗೆ ಮಹಾಭಿಷೇಕ, 1000 ಲೀಟರ್ಗಳ ಹಾಲಿನ ಅಭಿಷೇಕ ಇರುತ್ತೆ. 3 ಗಂಟೆಗಳ ಕಾಲ ನಿರಂತರವಾಗಿ ನಡೀತಕ್ಕಂತಹ ಈ ಅಭಿಷೇಕವನ್ನು ನೋಡುವಂಥವರ ಮನಸ್ಸಿನ ಅನೇಕ ಸಮಸ್ಯೆಗಳು ದೂರವಾಗುತ್ತೆ. ಶಾಂತಿ, ಸಮಾಧಾನ, ನೆಮ್ಮದಿ, ಮನೆಯಲ್ಲಿ ಸುಖ ಸಂತೋಷ ಎಲ್ಲವೂ ಕೂಡ ಬೇಕು ಅನ್ನುವಂಥವರು ಈ ಒಂದು ಮಹಾಭಿಷೇಕದಲ್ಲಿ ಭಾಗವಹಿಸಿ ಸ್ವಾಮಿಯನ್ನು ಕಣ್ತುಂಬಿಕೊಳ್ಳಿ. ಇವೆಲ್ಲವೂ ಕೂಡ ಈ 2019ರ ರಥೋತ್ಸವದ ಕಾರ್ಯದ ಅಂಗಗಳು. ಆದರೆ ಮಾತ್ರ ರಥೋತ್ಸವಕ್ಕೆ ಬರೋದನ್ನು ತಪ್ಪಿಸಿಕೊಳ್ಳಬೇಡಿ. ರಥವನ್ನು ಎಳೆಯಿರಿ, ಕರ್ಮವನ್ನು ಕಳೆಯಿರಿ. ಈ ಮುಕ್ತಿನಾಗ ದೇವಾಲಯ ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಡ್ರೆಸ್ ಹೇಳ್ತೀನಿ, ಗುರ್ತು ಹಾಕ್ಕೊಳ್ಳಿ. ಮುಕ್ತಿನಾಗ ದೇವಾಲಯ, ದೊಡ್ಡ ಆಲದ ಮರದ ರಸ್ತೆ, ರಾಮುಹಳ್ಳಿ, ಕೆಂಗೇರಿ, ಬೆಂಗಳೂರು. ನಮಸ್ಕಾರ. ಮುಕ್ತಿನಾಗನ ಕ್ಷೇತ್ರಕ್ಕೆ ನಡಿಮನ ಮುಕ್ತಿನಾಗನ ಕ್ಷೇತ್ರಕ್ಕೆ ಮಾಡಿದ ಪಾಪವ ತೊಳೆಯಲು ಬೇ